ಒರಿಜಿನಲ್ ರಿವ್ಯೂಸ್ ಹೇಳಿದ್ರೆ ಕಂಪೇರ್ ಮಾಡಿದ್ರೆ ಇದು ಯಾವುದು ಓಲಾ ಎರಡು ಚೆನ್ನಾಗಿದೆ ಏತ ಚೆನ್ನಾಗಿದೆ ಓಲ್ ಚೆನ್ನಾಗಿದೆ ಬಟ್ ಒಂದು ಸ್ವಲ್ಪ ಜಾತ್ ಜಾತ ಇರ್ತದೆ ನೋಡೋದಕ್ಕೆ ಅಷ್ಟೇ ಗಾಡಿ ಚೆನ್ನಾಗಿದೆ ಚೆನ್ನಾಗಿದೆ ನಾಟ್ ಬ್ಯಾಡ್ ಎಷ್ಟು ಬೀಳುತ್ತೆ ಸರ್ ಅದು ಸೊ ಪ್ರೈಸು ನನಗೂ ಗೊತ್ತಿಲ್ಲ ನನಗೂ ಐಡಿಯಾ ಇಲ್ಲ ನಂದು ಆ ಕಡೆ ಬೇರೆ ಎರಡು ಗಾಡಿ ಓಲಾ ಮತ್ತು ಏತರ್ ಇದೆಯಲ್ಲ ಅದು ಗೊತ್ತು ಇದು ನಾನು ಫಸ್ಟ್ ಟೈಮ್ ಓಲಾ 140 ಯಾವುದು ಏತರ್ ಬಂದು ನಿಮಗೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂದರೆ ಗಾಡಿ ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡಿದ್ರೆ ಏತರ್ ಚೆನ್ನಾಗಿದೆ ಓಲಾ ಬಂದು ತುಂಬ ಸ್ಪೀಡಾಗಿ ಹೋಗುತ್ತೆ ಓಕೆ ಆ ಥರ ಸೊ ನೀವು ಬಿಲ್ಡ್ ಕ್ವಾಲಿಟಿ ನೋಡ್ತೀನಿ ಅಂದರೆ ಏತರ್ ತೊಗೋಬೋದು ಏನು 10,000 ಜಾಸ್ತಿ ಆಗುತ್ತೆ ನಿಮಗೆ ತುಂಬ ಸ್ಪೀಡಾಗಿ ಹೋಗಬೇಕು ಅಂದರೆ ಓಲಾ ತೊಗೋಬೋದು ಬಟ್ ಎರಡೂ ಈ ಥರ ಬಿದ್ದರೆ ಈಗ ಇದಕ್ಕೆ ಗಾಡೆಲ್ಲ ಇದೆಯಲ್ಲ ಆ ಥರ ಅದಕ್ಕೆಲ್ಲ ಏನಿಲ್ಲ ಫುಲ್ ಓಪನ್ ಅಲ್ವಾ ಅಷ್ಟೇ ಬಟ್ ಎರಡೂ ಚೆನ್ನಾಗಿದೆ ಲೇಡೀಸ್ ಪ್ರಿಫರ್ ಮಾಡಬೇಕಂದ್ರೆ ಏತರ್ ತೊಗೊಂಡು ಇಕೋ ಮಾಡಲ್ ಹೋಗ್ಬೋದು ಬಜೆಟ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಇದು ತೊಗೋಬೋದು ಬಜೆಟ್ ಪ್ರಾಬ್ಲಮ್ ಇದೆ ಅಂದರೆ ಬೇರೆ ಗಾಡಿ ಸೊ ಇಷ್ಟೊಂದಿದೆ ಫಸ್ಟ್ ಬಂದಿದೆ ಹೌದೌದು ಅಪ್ಗ್ರೇಡ್ ಇಟ್ ಮಚ್ ಯಾ ಇನ್ನೊಂದು ಟಿ ವಿ ಎಸ್ IQ ಅಂತಲೂ ಇದೆ ಲೇಡೀಸ್ಗೆ ಅದು ಕರೆಕ್ಟ್ ಆಗಿದೆ ಇದ್ರ ಬಗ್ಗೆ ರಿವ್ಯೂಸ್ ಬೇಕಾಗಿತ್ತು ರಿವೋಲ್ಟ್ ರಿವೋಲ್ಟ್ ಬಗ್ಗೆನಾ ಇದು ಅಷ್ಟಕ್ಕೆ ಅಷ್ಟೇ ಸರ್ ಹೌದಾ ನಿಮ್ಮ ಗಾಡಿ ಒರಿಜಿನಲ್ ಸೌಂಡ್ ಬರಲ್ಲ ಸ್ಪೀಕರ್ ಎಲ್ಲ ಏನೇನೋ ಇದೆ ಅದೆಲ್ಲ ಅಷ್ಟು ನಿಮಗೆ ಮಜಾ ಕೊಡಲ್ಲ ಹಾಂ ಹೌದು ಒಂದು ಎಲೆಕ್ಟ್ರಿಕ್ಗೆ ಓಡಿಸ್ತಾ ಇದ್ದೀವಿ ಒರಿಜಿನಲ್ ರಿವ್ಯೂಸ್ ಇಲ್ಲ ನೀವು ಎಲೆಕ್ಟ್ರಿಕ್ ಓಡಿಸ್ತೀವಿ ಅಂದರೆ ಎಲೆಕ್ಟ್ರಿಕ್ ಸೌಂಡ್ ಬರಬೇಕು ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್ ಸೌಂಡ್ ಬರಬೇಕು ಅದಕ್ಕೆ ಸ್ಪೀಕರ್ ಎಲ್ಲ ಹಾಕಿ ಅದು ಚೆನ್ನಾಗಿ ಬರಲ್ಲ ಅದು ಸೂಪರ್ ಬೈಕ್ ಸೌಂಡ್ ಬರುತ್ತೆ ಈಗ ಅದು ಆನ್ ಮಾಡಿದ್ರೆ ಬಟ್ ಅದು ಸೂಪರ್ ಬೈಕ್ ಥರ ಸೌಂಡ್ ಇರಲ್ಲ ಆ ಥರ ಒರಿಜಿನಲ್ ಇಲ್ಲ ಓಕೆ ಸರ್ ಓಕೆ ನೋಡೋದಲ್ಲ ರಿವೋಲ್ಟ್ ಬಗ್ಗೆ ಪಬ್ಲಿಕ್ ಏನು ಕೇಳ್ತಾರೆ ಅಂತಲ್ಲ ಸೊ ನಮ್ಗನ್ಸಿದ ಹಿಂಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಗಾಡಿ ಬಗ್ಗೆ ಅಂತ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್.